ಐಟಿ ಬಳಿಕ ಇಡಿ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಬ್ಯಾಂಕ್ನಲ್ಲಿ ನಕಲಿ ದಾಖಲೆ ಕೊಟ್ಟು ಕೋಟಿ ಕೋಟಿ ಸಾಲ ಪಡೆದು ವಂಚಿಸುತ್ತಿದ್ದವರಿಗೆ ಇಡಿ ಶಾಕ್ ಕೊಟ್ಟಿದೆ. ಕೋಟಿ ಕೋಟಿ ಕುಳಗಳು ಭ್ರಷ್ಟರ ಭೇಟಿಯಾಡೋದಕ್ಕೆ ಫೀಲ್ಡ್ಗಿಳಿದಿರೋ ತನಿಖಾ ಸಂಸ್ಥೆಗಳು ಬಿಗ್ ಆಪರೇಷನ್ ಮಾಡ್ತಿವೆ. ನಗರದಲ್ಲಿ ಐಟಿ ಬೆನ್ನಲ್ಲೇ ಇಡಿ ಈಗ ದೊಡ್ಡ ದಾಳಿ ಮಾಡಿದೆ. ಉದ್ಯಮಿ ಉಷಾ ರಾಮನಾನಿ ಮನೆ ಮೇಲೆ ಇಡಿ ರೇಟ್. ನಕಲಿ ದಾಖಲೆ, 354 ಕೋಟಿ ಸಾಲಕ್ಕೆ ದೋಖಾ. ಹೌದು, ಐಟಿ ಅಧಿಕಾರಿಗಳ ಬೆನ್ನಲ್ಲೇ ಇಡಿ ಪಡೆ ನಗರದಲ್ಲಿಂದು ಸದ್ದು ಮಾಡಿದೆ. ಉದ್ಯಮಿ ಉಷಾ ರಾಮನಾನಿ ಮನೆ ಮೇಲೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ರು. ಬೆಳ್ಳಂದೂರು ಸಮೀಪದ ಕಸವನಹಳ್ಳಿ ಬಳಿಯ ಮನೆಗೆ ಕಾಲಿಟ್ಟ 20ಕ್ಕೂ ಹೆಚ್ಚು ಅಧಿಕಾರಿಗಳು ತಲಾಶ್ ನಡೆಸಿದ್ರು. ಇಡಿ ದಾಳಿ ಹಿಂದೆ ದೊಡ್ಡ ಹಿಸ್ಟ್ರಿ ಇದೆ. ಉಷಾ ರಾಮನಾನಿ ಆಪ್ ಸರ್ಕ್ಯೂಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಂಡಿ. ಇದೇ ಕಂಪನಿ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಎಸ್ಬಿಐ ಬ್ಯಾಂಕ್ನಿಂದ ಬರೋಬ್ಬರಿ 354 ಕೋಟಿ ಸಾಲ ಪಡೆದಿದ್ರು. 2011ರಿಂದ 2016ರ ತನಕ ಎಸ್ಬಿಐನಿಂದ ಲೋನ್ ಪಡೆದಿದ್ರು. ಈ ವಿಷಯವಾಗಿ 2019ರಲ್ಲಿ ಬ್ಯಾಂಕಿನವರು ಸಿಬಿಐಗೆ ದೂರು ನೀಡಿದ್ರು. ಆ ಪ್ರಕರಣ ಇಡಿಗೆ ವರ್ಗಾವಣೆಯಾಗಿತ್ತು. ಈ ಸಂಬಂಧ ಇಡಿ ರೇಡ್ ನಡೆದಿದೆ. ಬೆಳಿಗ್ಗೆ ಎಲೆಕ್ಟ್ರಾನಿಕ್ ಸಿಟಿ, ಪುಟ್ಟೇನಹಳ್ಳಿ ಸೇರಿ 6 ಕಡೆ ದಾಳಿ ನಡೆಸಿದ್ರು. ಸಂಜೆವರೆಗೂ ಮಹತ್ವದ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ಏನೇ ಹೇಳಿ, ಭ್ರಷ್ಟರ ಜನ್ಮ ಜಾಲಾಡ್ತಿರೋ ತನಿಖಾ ಸಂಸ್ಥೆಗಳು ಸರ್ಕಾರಕ್ಕೆ ವಂಚನೆ ಮಾಡ್ತಿರೋ ಕೋಟಿ ಕುಳಗಳಿಗೆ ದೊಡ್ಡ ಶಾಕ್ ನೀಡಿದೆ. ಆನೇಕಲ್ನಿಂದ ರಾಮು ಜೊತೆ ಪ್ರಜ್ವಲ್, ಟಿವಿ 9 ಬೆಂಗಳೂರು.